ಹಿಂದುತ್ವ ಯಾರ ಸ್ವತ್ತು ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಅನಂತ ನಾಯಕ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಅನಂತ ನಾಯಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಿವಮೊಗ್ಗ ಸ್ಟುಡಿಯೋದಿಂದ ಕೆಎಲ್ ಅಶೋಕ್ ಅವರಿದ್ದಾರೆ ಕೆಎಲ್ ಅಶೋಕ್ ಅವರೇ ಇಡಿ ವಾದ ಸರಣಿಯನ್ನ ತಾವು ಕೇಳಿಸಿಕೊಂಡ್ರಿ ನಾನು ಭಗವಾನ್ ಅವರಿಗೆ ಕೇಳಿದಂತ ಪ್ರಶ್ನೆನೇ ನಿಮಗೆ ಹೇಳ್ತಾ ಇದೀನಿ ಒಂದು ವೇಳೆ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಪೇಜಾವರಶಿಗಳನ್ನ ನೋಡ್ತಾ ಇದ್ದರೆ ಹಣೆ ಹಣೆ ಚಚ್ಚಕೊತಾರೆ ಅವರು ಇಫ್ತಾರ್ ಕೂಟವನ್ನು ಮಾಡುವ ಮೂಲಕ ಈ ಕಡೆ ಹಿಂದೂಗಳ ಮನಸನ್ನು ಗೆಲ್ಲಲಿಲ್ಲ ಮುಸ್ಲಿಮರ ಮನಸನ್ನು ಗೆಲ್ಲಲಿಲ್ಲ ಪ್ರಗತಿಪರರ ಮನಸನ್ನು ಗೆಲ್ಲಲಿಲ್ಲ ಏನು ಸಾಧನೆ ಮಾಡಿದಂಗ ಆಯ್ತು ನಾನು ಅಂತ ಯಾಕೆ ಪ್ರಗತಿಪರರ ನೀವು ಸಂಶಯದಿಂದ ನೋಡ್ತಾ ಇದ್ದೀರಿ ಪೇಜಾವರ ಶ್ರೀಗಳ ಉದ್ದೇಶವನ್ನ ನೋಡಿ ನಾನು ಈಗಾಗಲೇ ಹೇಳಿದ ಹಾಗೆ ಪೇಜಾವರ ಶ್ರೀಗಳು ಒಂದು ಪ್ರಾಂಜಲ ಮನಸ್ಸಿನಿಂದ ಮತ್ತು ಪ್ರಾಮಾಣಿಕತೆಯಿಂದ ಈ ಒಂದು ಕಾರ್ಯವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಾನು ಸಂಪೂರ್ಣವಾಗಿ ಸ್ವಾಗತಿಸುತ್ತೇನೆ ಮತ್ತು ಆ ನಂತರ ನಡೆದಂತ ಇತ್ತೀಚಿನ 2-3 ದಿನದ ಬೆಳವಣಿಗೆಗಳಲ್ಲಿ ಅವರು ಬೇರೆ ಬೇರೆ ಟಿವಿಗಳಿಗೆ ಮತ್ತು ಸೋಶಿಯಲ್ ಮೀಡಿಯಾ ಕೊಟ್ಟಂತ ಸಂದರ್ಶನದಲ್ಲಿ ಅವರು ಇನ್ನೂ ಹಲವು ಬಹಳ ಮುಖ್ಯವಾದಂತ ವಿಚಾರಗಳನ್ನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಅವರ ಸಂಘಟನೆಗೆ ಸಂಬಂಧಪಟ್ಟಂಗೆ ಕೆಲವರೆಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದರಲ್ಲಿ ಅವರಲ್ಲಿ ಎಲ್ಲ ಒಂದು ಕಡೆ ಆಶಾದಾಯಕವಾದ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂತ ಒಂದು ಸೂಚನೆಯ ಕೂಡ ನನಗೆ ಸಿಗ್ತಾ ಇದೆ ಈ ಕಾರಣಕ್ಕೆ ಅದು ಸ್ವಾಗತಾರ್ಹವಾದಂತ ವಿಚಾರ ಎರಡನೇದು ಅವರ ಈ ನಡೆಯನ್ನ ಇಟ್ಕೊಂಡು ನಾವು ಕರಾವಳಿ ಇರಬಹುದು ಕರ್ನಾಟಕ ಇರಬಹುದು ಜನರ ನೈಜವಾದ ಸಮಸ್ಯೆಗಳ ಬಗ್ಗೆ ಅವರ ಬಡತನ ಅವರ ಸಂಕಷ್ಟಗಳು ಇವತ್ತು ಬರ್ತಿರುವಂತ ಜಿಎಸ್ಟಿ ಇತ್ಯಾದಿಗಳ ಬಗ್ಗೆ ಜನ ಯೋಚನೆ ಮಾಡದ ಹಾಗೆ ಕೇವಲ ನಮಗೆ ಇವತ್ತು ಒಣ ತಾತ್ವಿಕ ಮತ್ತು ಧಾರ್ಮಿಕ ಚರ್ಚೆಗಳಲ್ಲಿ ತೊಡಗುವಂತ ಏನು ನಮ್ಮನ್ನ ಎಂಗೇಜ್ ಮಾಡಿದರೆ ಇದು ಬಹಳ ಅಪಾಯಕಾರಿ ಆಗಿದ್ದು ಉದಾಹರಣೆಗೆ ಶ್ರೀರಾಮ ಸೇನೆ ಅವರು ಇವತ್ತು ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಈ ಪ್ರತಿಭಟನೆ ಒಂದೇ ಒಂದು ಕರ್ನಾಟಕದಲ್ಲಿ ಜನಪರವಾದಂತ ಒಂದೇ ಒಂದು ಕೆಲಸವನ್ನ ಈ ಶ್ರೀರಾಮ ಸೇನೆ ಅವರು ಮಾಡಿಲ್ಲ ಇವತ್ತು ಕೋಮು ಇದರಲ್ಲಿ ಕರಾವಳಿಯಲ್ಲಿ ಒಂದು ಸ್ವಲ್ಪ ಕೋಮು ಸಾಮರಸ್ಯ ಸ್ವಲ್ಪ ತಾತ್ಕಾಲಿಕವಾಗಿ ಮೂಡಿದೆ ಈಗ ಪ್ರಭಾಕರ ಭಟ್ ಪ್ರಕರಣ ಇತ್ಯಾದಿಗಳಿಂದ ನಲುಗಿತ್ತು ಹಲವಾರು ಕೊಲೆಗಳಾಗಿತ್ತು ಈಗ ಮತ್ತೆ ಇಫ್ತಿಯಾರ್ ಕೂಟ ನಮಾಸು ಇತ್ಯಾದಿಗಳ ಮುಖಾಂತರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಕೋಮ ಸಾಮರಸ್ಯ ಒಂದು ಪ್ರಯತ್ನವನ್ನ ಇಫ್ತಿಯಾರ್ ಕೂಟ ಮಾಡುವ ಮೂಲಕ ಮತ್ತೆ ಕೋಮ ಸೌಹಾರ್ದತೆ ಹಾಳಾಯ್ತು ಅಂದ್ಬಿಟ್ರೆ ಇದು ಇಫ್ತಿಯಾರ್ ಕೂಟ ಮಾಡುವ ಮೂಲಕ ಮತ್ತೆ ಕೋಮ ಸೌಹಾರ್ದತೆ ಹಾಳಾಯ್ತು ಅಂತ ಅಂದ್ಬಿಟ್ರೆ ಪೇಜಾವರ ಅಲ್ಲಲ್ಲ ಬಹುಶಃ ಶಫೀವುಲ್ಲಾ ಸಾಹೇಬ್ ಅವರು ಹೇಳಿದ ಮಾತನ್ನ ತಾವು ಕೂಡ ಒಪ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ ಇದು ಪೇಜಾವರ ಶ್ರೀಗಳು ರಹೀಂ ಉಚ್ಚಿಲ ಅಂತವರು ಮತ್ತು ಪ್ರಮೋದ್ ಮುಥಾಲಿಕ್ ಅವರು ಸೇರಿಕೊಂಡು ಮಾಡಿದಂತ ಷಡ್ಯಂತ್ರ ಅಂತಂದ್ರು ಹೌದಾ ಸರ್ ಗಂಜಳದಿಂದ ತೊಳೆದ್ರೆ ನಾವು ಮಸೀದಿಯಲ್ಲಿ ನಮಾಜ್ ಮಾಡಿದ್ರೆ ಅಲ್ಲಿ ಬಂದು ನಾವು ಪವಿತ್ರ ಜಾಗದಲ್ಲಿ ನಮಾಜ್ ಮಾಡೋದು ಆ ನಮಾಜ್ ಮಾಡಿದ್ಮೇಲೆ ಆ ಜಾಗನು ಪವಿತ್ರ ಅಲ್ಲಿ ಗಂಜಳದಿಂದ ತೊಳೆದ್ರೆ ನಮ್ಗೆ ಅವಮಾನ ಮಾಡ್ದಂಗಲ್ವಾ ಪೂರ್ತಿ ಕರ್ನಾಟಕದ ಮುಸಲ್ಮಾನ ಅವಮಾನ ಮಾಡ್ದಂಗಲ್ವಾ ನೋಡಿ ನಮ್ಗೆ ಯಾಕೆ ಕರಿಬೇಕಾಗಿತ್ತು ಯಾಕೆ ಅವಮಾನ ಮಾಡಬೇಕಾಗಿತ್ತು ಶ್ರೀಗಳು ಕೊಟ್ಟಿರುವಂತ ಒಂದು ಸಂದರ್ಶನದಲ್ಲಿ ಅವರು ಬಾಬರಿ ಮಸೀದಿ ಕೆಡವೋದಕ್ಕೆ ನನ್ನ ಸಹಮತ ಇರಲಿಲ್ಲ ಅದ್ರ ಬಗ್ಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋದ ಧ್ವನಿಯಲ್ಲಿ ಅವರು ಮಾತಾಡಿದ್ದಾರೆ ಈ ತರ ಧ್ವನಿ ಹಿಂದೂ ಧಾರ್ಮಿಕ ಸ್ವಾಮೀಜಿಗಳಲ್ಲಿ ಬಂದ್ರೆ ಕರ್ನಾಟಕದಲ್ಲಿ ಮತ್ತು ಕರಾವಳಿಯಲ್ಲಿ ಒಂದು ಕೋಮ ಸಾಮರಸ್ಯ ಮೂಡುತ್ತೆ ಅಷ್ಟು ಮಟ್ಟಿಗೆ ಆ ತರದ ಬದಲಾವಣೆ ಕರಾವಳಿಯಲ್ಲಿ ಅಲ್ಲಿಂದ ಜರ್ಜರಿತ ಮಾನಸಿಕ ಜರ್ಜರಿತಗೊಂಡಿರುವಂತ ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಒಂದು ಸೇತುವೆ ಆಗದಾದ್ರೆ ಅದು ನಾನು ಸ್ಪಷ್ಟವಾಗಿ ಈ ಒಂದು ನೆಪದಲ್ಲಾದರೂ ಕೂಡ ಅದನ್ನ ಸ್ವಾಗತಿಸ್ತೀನಿ ಆದ್ರೆ ನಾವು ಹಳೆ ತರ್ಕಗಳು ಶ್ರೀರಾಮ ಸೇನೆಯ ಅವರು ಹೇಳುವ ಮುಖಾಂತರ ಈ ಮುಸ್ಲಿಮರ ಬಗ್ಗೆ ಇಸ್ಲಾಮಿನ ಬಗ್ಗೆ ಸಿಕ್ಕಾಪಡೆ ಅದೊಂದು ಏಕಶಿಲೆ ರೀತಿಯಲ್ಲಿ ಇಸ್ಲಾಂ ಇದೆ ಒಂದು ಏಕಶಿಲೆಯಲ್ಲಿ ಅದಕ್ಕೆ ಕರ್ಮಠತನ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಆಪಾದನೆ ಮಾಡೋದು ನಾನು ನಂಬೋದಿಲ್ಲ ಮತ್ತು ಹಿಂದೂ ಧರ್ಮದಲ್ಲೂ ಕೂಡ ಕೇವಲ ವೈದಿಕ ಧರ್ಮವೇ ಪಾರಮ್ಯವಾದದ್ದು ಪರಮಶ್ರೇಷ್ಠವಾದದ್ದು ಮತ್ತು ಅದರಲ್ಲಿ ಒಂದು ಬಹು ವೈವಿಧ್ಯತೆಯನ್ನು ಕೂಡ ನಿರಾಕರಿಸುವಂತ ಈ ಎರಡೂ ಅತಿರೇಕದ ಮೂಲಭೂತವಾದ ವಾದಗಳೇನಿದೆ ಈ ಎರಡೂ ಮೂಲಭೂತವಾದಗಳನ್ನು ಕೂಡ ನಾವು ಯಾವ ಕಾರಣಕ್ಕೂ ಒಪ್ಪಬಾರದು ಈ ಜೈ ಕರ್ನಾಟಕದ ಅಥವಾ ಭಾರತದ ವಾಸ್ತವ ಏನಪ್ಪಾ ಅಂದ್ರೆ ಈ ಎರಡೂ ಮೂಲಭೂತವಾದಗಳ ಆಚೆಗೆ ಕೋಟ್ಯಾಂತರ ಜನ ಜಾತ್ಯಾತೀತವಾಗಿ ಬದುಕಿದ್ದಾರೆ ಬದುಕಿ ತೋರಿಸ್ತಾ ಇದ್ದಾರೆ ಕೇಲಶಕ್ ಅವರು ಇದು ನಿರಂತರವಾಗಿರುವಂತಹ ತಮ್ಮ ನಿಲುವು ಆದ್ರೆ ಗ್ರೌಂಡ್ ರಿಯಾಲಿಟಿಗೆ ಬಂದ್ರೆ ಒಂದು ಕೋಮುವಾದವನ್ನ ನೀವು ಸಹಿಸಿಕೊಳ್ತೀರಿ ಇನ್ನೊಂದು ಕೋಮುವಾದದ ವಿರುದ್ಧ ರಸ್ತೆಗಿಳಿತೀರಿ ಅನ್ನುವಂತಹ ಆರೋಪಗಳಿದೆ ಬರ್ತೀನಿ ನಾನು ನಿಮಗೆ ಎಸ್ ಅನಂತ ನಾಯಕ್ ಅವರೇ ಪೇಜಾವರ ಶ್ರೀಗಳು ಇವ್ರಿಗೂ ಸಲ್ಲಲ್ಲ ಅವ್ರಿಗೂ ಸಲ್ಲಲ್ಲ ಅಂತ ಆಗ್ಬಿಟ್ರು ಇಫ್ತಾರ್ ಮಾಡಿದ್ದ ತಪ್ಪಾಗಿದ್ರು ಅವರು ಸರ್ ಬರ್ತೀನಿ ಕೆಎಲ್ ಅಶೋಕ್ ಅವರು ಬರ್ತೀನಿ ನಾನು ತಮ್ಗೆ ಸರ್ ಕೆಎಲ್ ಅಶೋಕ್ ಅವರು ಬರ್ತೀನಿ ಒಂದೇ ನಿಮಿಷ ಬರ್ತೀನಿ ನಾನು ನಿಮ್ಗೆ ಸರ್ ಕೆಎಲ್ ಅಶೋಕ್ ಅವರೇ ಬರ್ತೀನಿ ನಾನು ನಿಮಗೆ ಬರ್ತೀನಿ ನಮ್ಮ ಹತ್ರ ತುಂಬಾ ಸಮಯ ಇದೆ ಈ ಡಿಬೇಟ್ ಮಾಡೋದಕ್ಕೆ ತುಂಬಾ ಸಮಯ ಇದೆ ಬರ್ತೀನಿ ನಾನು ತಮಗೆ ಬರ್ತೀನಿ ಎಸ್
ತುಂಬ ದಿನಗಳಿಂದ ಬಹಳ ಚರ್ಚೆ ಆಗ್ತಾರಂಥ ವಿಷಯ ಇಫ್ತಾರು ಮತ್ತು ಪೇಜಾವರ ಮಠ. ಪೇಜಾವರ ಸ್ವಾಮಿಗಳು ಇನ್ನೊಂದು ಸಮುದಾಯಕ್ಕೆ ಶುಭಾಶಯವನ್ನು ಗೌರವವನ್ನು ಸಲ್ಲಿಸೋದಕ್ಕಾಗಿ ಇಫ್ತಾರ್ ಕೂಟವನ್ನು ನಡೆಸಿದ್ದಾರೆ. ಅದು ತೀರಾ ಅವರ ವೈಯಕ್ತಿಕ ತೀರ್ಮಾನ, ಅವರ ಸಂತೋಷಕ್ಕೆ ಅಡ್ಡಿಯಾಗೋದಕ್ಕೆ ನಮಗೆ ಯಾರಿಗೂ ಹಕ್ಕಿಲ್ಲ. ಆ ಕಾರಣಕ್ಕಾಗಿ ಅವರಲ್ಲಿ ಈ ಚಟುವಟಿಕೆಯನ್ನು ಮಾಡಿದ್ದಾರೆ ಅಥವಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಇದನ್ನು ನಾನು ಸ್ವಾಗತಿಸ್ತೇನೆ. ಅವ್ರ ಬಗ್ಗೆ ನಮಗೆ ಏನೇ ತಕರಾರುಗಳಿರ್ಬೋದು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಆ ತಕರಾರುಗಳನ್ನ ಮುಂದಿನ ದಿನಗಳಲ್ಲಿ ಉತ್ತರ ಹುಡುಕಬಹುದು. ಆದರೆ ಅದೇ ತಕರಾರುಗಳನ್ನು ಇಟ್ಕೊಂಡು ಇವತ್ತಿನ ಅವರ ಈ ನಡೆಯನ್ನು ವಿರೋಧ ಮಾಡುವಂಥದ್ದು ಸಹಜವಾಗಿ ಅದು ಮಾನವೀಯ ಅಂತ ಅನಿಸೋದಿಲ್ಲ. ತಾವು ಡಿಬೇಟಿಗೆ ಲೇಟ್ ಆಗಿ ಬಂದ್ರೆ ಶಫೀವುಲ್ಲಾ ಸಾಹೇಬ್ ಅವರು ಕೂಡ ಅದನ್ನು ವಿರೋಧ ಮಾಡಿದ್ರು. ಅಲ್ಲ ವಿರೋಧ ಬೇಗದ ಸ್ವಾಮಿಗಳು ಇಫ್ತಾರ್ ಕೂಟಗಳು ಕೊಟ್ಟಿದ್ದಾರೆ, ಇವರೊಬ್ಬರೇ ಅಲ್ಲ. ಇವ್ರು ಕೊಟ್ಟಿದ್ದಕ್ಕೆ ಅಲ್ಲಿ ನಮಾಜ್ ಮಾಡಿದ್ರೆ ಗಂಜಲ್ದನ್ನು ತೊಳೆದ್ರಲ್ಲ, ಅದು ಯಾವ ಸ್ವಾಮಿನೂ ಮಾಡಲಿಲ್ಲ. ಆಮೇಲೆ ಆ ಸ್ವಾಮಿಗಳೆಲ್ಲ ಕೊಟ್ಟಾಗ ಇಫ್ತಾರ್ ಕೂಟ ಯಾರು ವಿರೋಧಿಸಲಿಲ್ಲ, ವಿರೋಧಿಸ್ತಾ ಇರೋದು ಗಂಜಲ್ದಿಂದ ಬೇಸರ ಆಗಿದೆ. ಶಫೀವುಲ್ಲಾ ಸಾಹೇಬ್ ಗಂಜಲದಿಂದ ಸ್ವಚ್ಛ ಮಾಡೋ ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ತಾವು ಹೇಳಿದ್ರಿ, ಭಜರಂಗ ದಳವನ್ನು ಬೆಂಬಲಿಸುವಂಥವ್ರು ಇಫ್ತಾರ್ ಕೂಟ ಮಾಡುವ ಮೂಲಕ ಇದು ಎಲ್ಲರೂ ಸೇರಿಕೊಂಡು ಮಾಡಿದ ಷಡ್ಯಂತ್ರ. ಆ ಷಡ್ಯಂತ್ರದಲ್ಲಿ ಹೇಳಿಲ್ಲ, ಆ ರೀತಿ ಹೇಳಲಿಲ್ಲ. ಎಲ್ಲ ಸ್ವಾಮಿಗಳು ಮಾಡಿದ್ದಾರೆ ಬೇಕಾದಷ್ಟು ಸಲ, ಯಾವುದಕ್ಕೂ ಅಭ್ಯಂತರ ಯಾರೂ ವ್ಯಕ್ತಪಡಿಸಿಲ್ಲ, ಹಿಂದೂಗಳು ವ್ಯಕ್ತಪಡಿಸಿಲ್ಲ, ಮುಸಲ್ಮಾನರು ವ್ಯಕ್ತಪಡಿಸಿಲ್ಲ, ಎಲ್ಲರೂ ಸ್ವಾಗತಿಸಿದ್ರು. ಇದನ್ನು ನಾವು ಸ್ವಾಗತಿಸ್ತೇವೆ. ನಮ್ಗೆ ಅವಮಾನ ಮಾಡಿದ್ರೆ ನಮ್ಗೆ ಇಂಥ ಒಂದು ಇದಕ್ಕೆ ತಳೆದಿದ್ರೆ, ನಮ್ಮ ಮುಸಲ್ಮಾನರು ಹೋಗಿ ನಮಾಜ್ ಮಾಡಿದ್ರೆ ಅಲ್ಲಿ ಗಂಜಲ್ದಿಂದ ತೊಳೆದ್ರೆ ನಿಜವಾಗ್ಲೂ ನಮ್ಗೆ ಅವಮಾನ ಆಗಿದೆ, ಬೇಸರ ಆಗ್ತಾ ಇದೆ, ಪೂರ್ತಿ ಕರ್ನಾಟಕದ ಮುಸಲ್ಮಾನ ಬೇಸರ ಆಗ್ತಾ ಇದೆ. ಜೊತೆಗೆ ಶ್ರೀರಾಮ್ ಸೇನೆ, ರಹೀಮ್ ಉಚ್ಚಿಲ್ ಮತ್ತು ಸ್ವಾಮೀಜಿ ಸೇರಿ ಒಂದು ಕುತಂತ್ರ ಮಾಡಿದ್ದಾರೆ ಮುಸ್ಲಿಮರಿಗೆ ಅವಮಾನ ಮಾಡಕ್ಕೆ ಅಂತ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಮುಸಲ್ಮಾನರಲ್ಲಿ. ಅಂತ ಮಾತು ಸರ್, ಇದ್ರ ಘಟನೆಯ ಮೂಲವನ್ನು ನಾವು ನೋಡೋದಕ್ಕೆ ಹೋಗ್ಬೇಕು. ಅವರು ಪ್ರೀತಿಯ ಕಾರಣಕ್ಕಾಗಿ, ಸೌಹಾರ್ದತೆಯ ಕಾರಣಕ್ಕಾಗಿ, ಅವರಿಗೆ ಆ ಸಮುದಾಯದ ಕೆಲವರು ಸ್ನೇಹಿತರ ಔತಣಕ್ಕಾರ ಏನೋ ಒಂದು ಚಟುವಟಿಕೆಯನ್ನು ಮಾಡಿದ್ದಾರೆ, ಅದು ಭಾಳ ಸ್ವಾಗತಾರ, ಅದನ್ನು ನಾವೆಲ್ಲ ಗೌರವಿಸಬೇಕು. ಆದರೆ ನಂತರದ ಬೆಳವಣಿಗೆಗಳಿದಾವಲ್ಲ, ಅವು ಭಾಳ ಇಲ್ಲಿ ಅಪಾಯಕಾರಿಯಾದಂಥ ಹಂತವನ್ನು ತಲುಪಿಕೊಳ್ತಾ ಇದ್ದಾವೆ. ಇಲ್ಲಿ ನೋಡಿ, ಇವತ್ತಿನವರೆಗೂ ಪೇಜಾವರ ಸ್ವಾಮಿಗಳು ಅವರ ಆ ಚಟುವಟಿಕೆಯನ್ನು ಬೆಂಬಲಿಸಿ ಅವರು ಮಾತಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ಶ್ರೀರಾಮ ಸೇನೆ ಅಥವಾ ಇನ್ನೂ ಅವರದೇ ಸಂಘ ಸಂಸ್ಥೆಗಳ ಕೆಲವರು ಅದಕ್ಕೆ ಕೊಂಕುಗಳನ್ನು ಹೇಳೋದನ್ನು ಶುರು ಮಾಡಿದ್ದಾರೆ. ಏನು ಕೊಂಕು? ಅಲ್ಲಿ ನಮಾಜ್ ಮಾಡಬಾರ್ದಾಗಿತ್ತು, ಅಥವಾ ಮುಸ್ಲಿಮರನ್ನು ಬಿಟ್ಕೊಂಡ್ರು, ಅವರು ದನದ ಮಾಂಸವನ್ನು ತಿಂತಾ ಇದ್ರು ಅನ್ನೋ ಕಾರಣಕ್ಕಾಗಿ, ಭಕ್ಷಕರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬಿಟ್ಕೊಳ್ಬಾರ್ದು. ಅಷ್ಟು ಮುಂದುವರೆದು ಇನ್ನೂ ಎಲ್ಲಿಗೆ ಬಂದಿದೆ ಗೊತ್ತಾ? ಇವತ್ತು ನಾನು ಇವತ್ತು ನೋಡ್ತಾ ಇದ್ದೆ, ಮುತಾಲಿಕ್ರವರ ತಂಡ ಇಡೀ ರಾಜ್ಯದೊಳಗಡೆ ಇವರು ಪ್ರತಿಭಟನೆ ಮಾಡಿದ್ದಾರೆ ಅದ್ರ ವಿರುದ್ಧ. ನನಗೆ ಆಶ್ಚರ್ಯ, ಜನಸಮಸ್ಯೆ ಬಿಟ್ಟು ಇದನ್ನೇ ಮಾಡಿದ್ದಾರೆ. ಅದರಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಅವರು, ಮತ್ತೆ ಮಠದಲ್ಲಿ ಇಫ್ತಾರ್ ಕೂಟ ನಡೆದರೆ ರಕ್ತಪಾತವಾಗಲಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಚಳುವಳಿಯ ನಿಮ್ಮ ಉದ್ದೇಶ, ಒಂದು ಚಳುವಳಿಯ ನಾಯಕರಾಗಿ ಶಾಂತಿ ಪ್ರೀತಿಯನ್ನು ಬೆಸಿಗೆ ಕರ್ನಾಟಕದ ರಕ್ತಪಾತ ಮಾಡುವಂತಹ ಅದನ್ನ ಹೇಳಬೇಕು ಮುತಾಲಿಕ್ ಅವರು. ಎಸ್, ಮುತಾಲಿಕ್ ಅವರು ಉತ್ತರ ಕೊಡ್ತಾರೆ. ರಕ್ತಪಾತ ಆಗುತ್ತೆ ಇನ್ನೊಂದು ಅಂದ್ರೆ ಏನ್ ಅರ್ಥ ಯಾಕೆ ಅನ್ನೋದು ಹೇಳ್ತೀನಿ. ಬರೇ ಹಿಂದೂಗಳಿಂದ ಮಾತ್ರ ಸೌಹಾರ್ದದ ಮಾತುಗಳು ಈ ದೇಶದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಮುಸ್ಲಿಮರು ಒಂದೇ ಒಂದು ಹೆಜ್ಜೆ ಮುಂದೆ ಬಂದಿಲ್ಲ ಅನ್ನುವಂಥದ್ದು ಇತಿಹಾಸದಲ್ಲಿ ಬೇರೆ ಬೇರೆ ರಾಮ ಮಂದಿರ ಸಂಬಂಧಪಟ್ಟ ಹಾಗೆ, ಭಯೋತ್ಪಾದನೆ ಸಂಬಂಧಪಟ್ಟ ಹಾಗೆ, ಪ್ರಮೋದ್ ಮುತಾಲಿಕ್ ಸಾಕಷ್ಟು ವಿಷಯ. ಇವತ್ತು ನಮ್ಮ ಕಡೆ ಇವತ್ತು ಅಂದ್ರೆ ಬಹುಸಂಖ್ಯಾತ ಹಿಂದೂಗಳ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪ್ರಕ್ರಿಯೆಗಳು ನಡೆದಿಲ್ಲ. ಪ್ರಶ್ನೆಗೆ ನೀವು ಉತ್ತರ ಇರುವಂತದ್ದು, ಇದಕ್ಕೆ ನಮ್ಮ ವಿರೋಧ ಇದೆ. ಪೇಜಾವರ ಶ್ರೀಗಳು ಪೇಜಾವರ ಸರ್ ಸರ್ ಪೇಜಾವರ ಶ್ರೀಗಳ ಇಫ್ತಾರ್ ಕೂಟವನ್ನು ಮಾಡುವ ಮೂಲಕ ಆ ಮಠದ ಪರಂಪರೆಗೆ ಧಕ್ಕೆ ತಂದ್ರು ಅನ್ನುವಂತಹ ವಾದ ತಮ್ಮದು. ಹೌದು. ಹೌದಾ? ಹೌದು. ಹಿಂದುತ್ವ ನಂಬುವ ಪ್ರಕಾರ, ನಾನು ಅಂದ್ಕೊಂಡಿರೋ ಪ್ರಕಾರ, ಯಾವುದೇ ಪುಣ್ಯಾತ್ಮನ ಕೈಯಿಂದ ಬಂದಂಥ ಆಹಾರ ಒಂದು ಪ್ರಸಾದ. ಹೌದಾ? ಇಸ್ಲಾಂ ನಂಬುತ್ತೆ ಯಾವ ಯಾವ ಆಹಾರದ ಮೇಲೆ ಅಲ್ಲಾನ ಹೆಸರು ಬಿಟ್ಟು ಇನ್ನೊಂದು ಹೆಸರಿದೆಯೋ ಅದು ನಮಗೆ ಸ್ವೀಕಾರಾರ್ಹವಲ್ಲ ಅಂತ ಇಸ್ಲಾಂ ಹೇಳುತ್ತೆ. ಪೇಜಾವರ ಶ್ರೀಗಳ ಕೈಯಿಂದ ಪ್ರಸಾದವನ್ನು ಕೆಲವು ಮುಸ್ಲಿಂ ಮುಖಂಡರು ಕೆಲವು ಮುಸ್ಲಿಮರು ತೆಗೆದುಕೊಳ್ತಾರೆ ಅಂದರೆ ಅವರೊಂದು ಹೆಜ್ಜೆ ಮುಂದೆ ಬಂದಿದ್ದಾರೆ ಸರ್. ಒಂದ್ ಹೆಜ್ಜೆ ಅಲ್ಲ, ನೂರಾರು ಹೆಜ್ಜೆ ಮುಂದೆ ಬಂದಿದ್ದೀವಿ. ರಹೀಮ್ ಉಚ್ಚಿಲ ಪ್ರತಿ ವರ್ಷ ನಾವು ಪ್ರತಿ ವರ್ಷ ಒಂದು ಹಿಂದೂಗಳ ಜೊತೆಯಲ್ಲಿ ಮಾಡೋದು. ಪ್ರಮೋದ್ ಮುತಾಲಿಕ್, ಹಿಂದೂಗಳಲ್ಲಿ ರಹೀಮ್ ಉಚ್ಚಿಲ ಅವ್ರನ್ನ ರಹೀಮ್ ಉಚ್ಚಿಲ ಅವ್ರನ್ನ ತಗೊಳ್ಳಿ, ರಹೀಮ್ ಉಚ್ಚಿಲ ಅವರನ್ನ ಆನೇರ್ ತಗೊಳ್ಳಿ. ರಹೀಮ್ ಉಚ್ಚಿಲ ಅವರು ಮೊನ್ನೆ ನಮ್ಮ ಡಿಬೇಟ್ನಲ್ಲಿ ಹೇಳಿದ್ರು, ಪೇಜಾವರ ಶ್ರೀಗಳು ಅಂದ್ರೆ ನಮ್ಮ ಪಾಲಿಗೆ ನಡೆದಾಡುವ ದೇವರು ಅನ್ನುವಂತಹ ಮಾತನ್ನ. ಅಲ್ಲ, ಒಂದೇ ನಿಮಿಷ ಸರ್, ಒಂದೇ ನನಗೆ ಗುರುಗಳು ಅಲ್ಲ, ಗುರುಗಳು ತಮ್ಮ ತಮ್ಮ ಆರಂಭದಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯ, ಗೋಭಕ್ಷಕರನ್ನ ಹೇಗೆ ಒಳಗಡೆ ಬಿಟ್ಕೊಂಡ್ರಿ ಅಂತ. ರಹೀಮ್ ಉಚ್ಚಿಲ ಅವರಿಗೆ ಗೋಭಕ್ಷಕರು ಅಂದ್ರೆ ಕೆಂಡದಂತಹ ಕೋಪ ಬರುತ್ತೆ. ನಾವ್ ಯಾವತ್ತು ಗೋಭಕ್ಷಣೆ ಮಾಡಿದ್ವಿ? ಖಂಡಿತವಾಗಿಯೂ. ಎಸ್, ರಹೀಮ್ ಉಚ್ಚಿಲ ಅವರೇ ಯಾವತ್ತಲ್ಲ, ಹಿಂದೆ ಮಾಡಿದ್ದವ ಈಗ ಮಾಡ್ತಾ ಇಲ್ಲ. ಅದು ಇವರಿಗೆ
ಸ್ವಾಗತಿಸೋದಿಲ್ಲ ಅಲ್ಲ ಒಂದು ಪೇಜಾವರ ಶ್ರೀಗಳನ್ನ ಗುರುಗಳು ಅಂತ ಗೋಭಕ್ಷಣೆಯನ್ನ ಬಿಟ್ಟಿದೀವಿ ಅಂತ ಪೇಜಾವರ ಶ್ರೀಗಳನ್ನ ಗುರುಗಳು ಅಂತ ಒಪ್ಕೊಂಡ ಮೇಲೆ ನಾವು ಗೋಭಕ್ಷಣೆಯನ್ನ ಬಿಟ್ಟಿದೀವಿ ಅಂತಾರೆ. ನಿಜವಾಗಿಯೂ ಗೋ ಸಂರಕ್ಷಣೆಯ ಉದ್ದೇಶ ಇರುವಂತಹ ತಾವು ಹೋಗಿ ಅವ್ರನ್ನ ಒಂದ್ಸಲ ಸನ್ಮಾನ ಮಾಡಿ ಮಠದ ಪ್ರಾಂಗಣದಲ್ಲಿ ಸನ್ಮಾನ ಮಾಡಬೇಕಿತ್ತು. ನಿಜವಾಗಿಯೂ ತಮಗೆ ಗೋ ನಾನೊಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ ರಹಿ ಮುಚ್ಚಲ ಅವರು ಒಂದೇ ನಿಮಿಷ. ಡಿಬೇಟ್ ನ ಈ ಹಂತದಲ್ಲಿ ನಾನೊಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ. ಇಡೀ ಡಿಬೇಟ್ ಅನ್ನ ನಾನು ಆರಂಭಿಸಿದ್ದು ಹಿಂದೂ ಮುಸ್ಲಿಮರು ಒಂದಾಗೋದು ಪ್ರಮೋದ್ ಮುತಾಲಿಕ್ ಅವರಿಗೆ ಬೇಡ ಅಂತ ಹೇಳಿದ್ದೆ. ಈಗ ಹೇಳ್ತಾ ಇದ್ದೀನಿ ಹಿಂದೂ ಮುಸ್ಲಿಮರು ಒಂದಾಗೋದು ಪ್ರಮೋದ್ ಮುತಾಲಿಕ್ ಅವ್ರಿಗೂ ಬೇಡ, ಶಫೀವುಲ್ಲಾ ಸಾಹೇಬ್ ಅವ್ರಿಗೂ ಬೇಡ. ಇಲ್ಲ ಸರ್, ದಟ್ ಇಸ್ ವಾಟ್ ಯು ಮೆಂಟ್. ದಟ್ ಇಸ್ ವಾಟ್ ಯು ಮೆಂಟ್. ಲಕ್ಷಾಂತರ ಹಿಂದೂಗಳು ರಹೀಮ್ ಉಚ್ಚಿಲ ಅವರನ್ನು ಸ್ವಾಗತಿಸ್ತೀನಿ ಅಂತ ಹೇಳಿದ್ರೆ ನೋಡಿ, ಲಕ್ಷಾಂತರ ಹಿಂದೂಗಳ ಜೊತೆಲಿ ನಾವು ಇಫ್ತಾರ್ ಮಾಡಿದ್ದೇವೆ, ಈದ್ ಮಿಲನ್ ಮಾಡ್ತಿದ್ದೇವೆ. ಇದು ತಪ್ಪು. ನಮಗೆ ಬೇಕೋ ನಾವು ಇವತ್ತು ಭಗವಾನ್ ಅವರೇ ಸರಿಯಲ್ಲ ಭಗವಾನ್ ಅವರೇ ಭಗವಾನ್ ಅವರೇ ಜನ ಒಗ್ಗಟ್ಟಾಗಿರ್ಬೇಕು. ಬೇಸರ ಆಗ್ತಾ ಇದೆ. ಬದುಕೋದ್ ಹೆಂಗ್ ಹೇಳಿ? ನಾವು ಬೇಕಾದ್ರೆ ಊಟ ಮಾಡಿಸಿದೀವಿ, ನಾವು ಗಂಜಲದಿಂದ ತೊಳಿತೀವ ಅಥವಾ ಬೇರೆ ಯಾವ್ದ್ರಿಂದ ತೊಳಿತೀವ ಆತರ ಮಾಡ್ತೀವ ಅಂತ ಕೆಲಸಗಳು ಯಾರು ಮಾಡಲ್ಲ. ಒಂದು ಒಂದು ಗೆಸ್ಟ್ ಅಂತ ಹೇಳ್ಬಿಟ್ರೆ ಅವ್ರು ಮರ್ಯಾದೆಯಿಂದ ಕಾಣ್ತೇವೆ. ಅವರು ನಮ್ಮ ಹಿಂದೂ ಬ್ರದರ್ಸ್ ನಮ್ಗೆ ನೋಡಿ, ನಾವು ದೀಪಾವಳಿಗೆ ಊಟ ಮಾಡಿದ್ದೇನೆ, ಗಣೇಶ ಉತ್ಸವಕ್ಕೆ ಊಟ ಮಾಡಿದ್ದೇನೆ ಮನೆಗೆ ಹೋಗಿ. ಯಾವತ್ತು ಯಾವ್ದು ವಿವಾದ ಆಗಿಲ್ಲ. ನಮ್ಮ ಮನೆಗೆ ಎಲ್ಲರೂ ಬಂದು ಊಟ ಮಾಡ್ತಾರೆ, ಯಾವತ್ತು ವಿವಾದ ಆಗಿಲ್ಲ. ಹಿಂದೂ ಮುಸ್ಲಿಂ ಜೊತೆಲಿ ಬಗ್ತಾ ಇದೀವಿ. ಅವ್ರಿಗೆ ನೀವು ನನ್ನ ಜೊತೆ ನನ್ಗೆ ಯಾಕೆ ಸೇರಿಸ್ತೀರಾ ಸ್ವಾಮಿ? ಶಫೀವುಲ್ಲಾ ಸಾಹೇಬ್ ಅವರೇ, ಮಠದ ಪ್ರಾಂಗಣವನ್ನ ಮುಸ್ಲಿಮರು ನಮಾಜ್ ಮಾಡಿದ ಮಠದ. ಅಲ್ಲ ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಸರ್, ನನ್ನ ಪ್ರಶ್ನೆ ಕೇಳಿ. ಏನ್ ಅದ್ರಲ್ಲಿ ಏನು ತಪ್ಪಿಲ್ಲ? ಗಂಜಲದಿಂದ ಭಗವಾನ್ ಅವರೇ ಪ್ರಾರ್ಥನೆ ಮಾಡ್ಬೋದು. ನಮಾಜ್ ಮಾಡಿದ ಜಾಗದಲ್ಲಿ ನಮಾಜ್ ಮಾಡೋದ್ರಲ್ಲೂ ತಪ್ಪಿಲ್ಲ, ಅವ್ರು ಕರೆಯೋದ್ರಲ್ಲೂ ತಪ್ಪಿಲ್ಲ, ತಪ್ಪಿಲ್ಲ. ಗಂಜಲದಿಂದ ತೊಳೆಯೋದು ಅವ್ರದೇ ಜೊತೆ ಇದ್ದವರು ಅವ್ರಿಗೆ ಗೌರವ ಕೊಡೋರು ಅಲ್ಲಿ ಬಂದ್ಬಿಟ್ಟು ವಿರೋಧ ಮಾಡೋದು, ಮುಸಲ್ಮಾನರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡೋದು, ಗೋಭಕ್ಷಕರು ಅಂತ ಹೇಳೋದು, ಇದೆಲ್ಲ ಇವ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನುಮಾನ ಬರ್ತಾ ಇದೆ, ನಮ್ಗೆ ಅವಮಾನ ಆಗ್ತಾ ಇದೆ. ಅದಕ್ಕೂ ನಾವು ವಿರೋಧಿಸಬಾರ್ದು, ಅವಮಾನ ಪಡ್ಕೊಳ್ತಾಯಿದ್ದೇವೆ. ಹೌದು, ಮನುಷ್ಯನಿಂದ ಜಾಗ ಪವಿತ್ರ ಆಗ್ತದೆ ಹೊರತು ಜಾಗ ತನ್ನಷ್ಟು ತಾನೇ ಪವಿತ್ರ ಅಲ್ಲ. ಭಗವಾನ್ ಅವರು ಒಂದೇ ನಿಮಿಷ ನಾನು ಶಫೀವುಲ್ಲಾ ಸಾಹೇಬ್ ಅವ್ರಿಗೆ ಒಂದು ಪ್ರಶ್ನೆ ಕೇಳೋದಕ್ಕಿದೆ. ಶಫೀವುಲ್ಲಾ ಸಾಹೇಬ್ ಅವ್ರಿಗೆ ಒಂದು ಪ್ರಶ್ನೆ ಕೇಳೋದಿದೆ. ಶಫೀವುಲ್ಲಾ ಸಾಹೇಬ್ ಅವರೇ, ರಹೀಮ್ ಉಚ್ಚಿಲ ಮತ್ತು ಇತರರು ಯಾರು ಪೇಜಾವರ ಶ್ರೀಗಳ ಇಫ್ತಾರ್ ಕೂಟಕ್ಕೆ ಹೋದ್ರು ಅವರು ಮುಸ್ಲಿಂ ಸಮುದಾಯದ ಪ್ರತಿನಿಧಿಗಳು ಅಂತ ಒಪ್ಕೊಳ್ತೀರಾ ತಾವು? ಇಲ್ಲ, ನೋಡಿ ಒಪ್ಕೊಳ್ತೀರಾ? ಇಲ್ಲ, ಒಂದೇ ಮಾತು, ಮುಸಲ್ಮಾನರಲ್ಲಿ ಎಲ್ಲಾ ಕಡೆ ಮಾತು ನಡೀತಾ ಇದೆ. ಪ್ರತಿನಿಧಿಗಳೆಲ್ಲ ಯಾವ ಸಂಸ್ಥೆನಲ್ಲೂ ಇವ್ರು ದೊಡ್ಡವರಲ್ಲ, ಹೋಗಿದ್ದಾರೆ. ಹಾಗಾದ್ರೆ ಎಲ್ಲರೂ ಮಾತನಾಡ್ಕೊಳ್ತಾರೆ. ಹಾಗಾದ್ರೆ ನಮಾಜ್ ಮಾಡಿದಂತಹ ಜಾಗವನ್ನ ಗಂಜಲದಿಂದ ತೊಳಿಬೇಕು ಅಂತ ಹೇಳಿದಂತವ್ರು ಹಿಂದೂ ಸಮಾಜದ ಪ್ರತಿನಿಧಿಗಳು ಅಂತ ಹೇಳ್ತೀರಾ? ನೋಡಿ, ಯಾರು ಯಾರು ಪ್ರತಿನಿಧಿಗಳಾಗಿದ್ದಾರೆ ಅದಲ್ಲ ಮುಖ್ಯವಾಗಿ. ನೋಡಿ ಸರ್, ಅಲ್ಲ ನನ್ನ ಪ್ರಶ್ನೆ ಒಂದೇ ಒಂಚೂರು ಅವಕಾಶ ಕೊಡಿ. ಇಲ್ಲಿ ನೋಡಿ, ವಿ ಕನ್ಸಿಡರ್ ಮುಸ್ಲಿಮ್ಸ್ ಆರ್ ಫೋರ್ಸ್ ಟು ಅಡಾಪ್ಟ್ ಇಸ್ಲಾಮ್ ಥ್ರೂ ಕೋಯರ್ಷನ್ ಬೈ ದ ಫಾರಿನ್ ಇಸ್ಲಾಮಿಕ್ ಇನ್ವೇಡರ್ಸ್. ವಿ ಎಂಟ್ರೀಡ್ ದೆಮ್ ಟು ಗಿವ್ ಅಪ್ ದ ಪಾತ್ ಆಫ್ ಇಸ್ಲಾಮಿಕ್ ಇಂಟಾಲರೆನ್ಸ್, ವಯಲೆನ್ಸ್, ಟೆರರಿಸಮ್, ಫ್ಯಾನಟಿಸಮ್ ಆ್ಯಂಡ್ ಪೊಲಿಟಿಕಲ್ ಇಲಿಟ್ರಸಿ ಅಂತ ಮುಸಲ್ಮಾನರಿಗೆ ತಮ್ಮ ಧರ್ಮವನ್ನು ಬಿಡಿಸೋದೇ ನಮ್ಮ ಕರ್ತವ್ಯ ಅಂತ ಹೇಳಿಬಿಟ್ಟು ವಿ ಎಚ್ ಪಿಯ ಹಿಂದೂ ಫಿಲಾಸಫಿ ಇನ್ ಆ್ಯಕ್ಷನ್ ಅಂತ ಬರೆದಿದ್ದಾರೆ. ಅದಕ್ಕೆ ಅವರು ಪ್ರಮುಖರು ಸ್ವಾಮೀಜಿಗಳು. ಇಂಥ ಸ್ವಾಮೀಜಿಗಳು, ನೂರಾರು ಸ್ವಾಮೀಜಿಗಳು ಪ್ರತಿ ವರ್ಷ ಇಫ್ತಾರ್ ಕೊಡ್ತಾ ಇದ್ದಾರೆ. ನಾವು ಸ್ವಾಗತಿಸ್ತೇವೆ. ಹಿಂದೂಗಳು ಇಫ್ತಾರ್ ಕೊಟ್ಟರು ಸ್ವಾಗತಿಸ್ತೇವೆ. ನಾವು ಸ್ವತಃ ಹೋಗ್ತೇವೆ. ನಾವು ಕರೆದ್ರೆ ಅವರು ಬರ್ತಾ ಇದ್ದಾರೆ. ನಾವು ಜೊತೆ ಜೊತೆಯಲ್ಲಿ ಬಾಳ್ತಾ ಇದ್ದೇವೆ. ಯಾರಿಗೂ ಯಾರಿಂದ ಅಭ್ಯಂತರ ಇಲ್ಲ.
ಕರೆದುಬಿಟ್ಟು ಅಲ್ಲಿ ಮಾಡಿಸಿ ಗಂಜಲದಿಂದ ತೊಳೆದು ಅವಮಾನ ಮಾಡಿಸಿ ಅವರಿಗೆ ನಾವು ಗೌರವ ಕೊಡ್ತೀವಿ ಅನ್ನೋರು ಅವ್ರನ್ನವರೇ ನಮ್ಮ ವಿರುದ್ಧ ಮಾತನಾಡ್ತಾ ಇದ್ರೆ ಅದ್ರಲ್ಲಿ ನಮ್ಮ ಮುಸಲ್ಮಾನ ಸ್ವಾಮಿ ಇಡೀ ವಿವಾದದಲ್ಲಿ ನಿಮ್ಮ ವಾದಕ್ಕೆ ಯಾವ್ದು ಅನುಕೂಲವೋ ಅದನ್ನ ಎತ್ಕೊಂಡು ನೀವು ವಾದ ಮಾಡ್ತಾ ಇದ್ದೀರಿ. ಆ ಇಫ್ತಾರ್ ಕೂಟವನ್ನ ಆಯೋಜಿಸಿದಂತವ್ರು ಯಾರು? ಆ ಇಫ್ತಾರ್ ಕೂಟವನ್ನ ಆಯೋಜಿಸಿದಂತವ್ರು ಯಾರು? ಪೇಜಾವರ ಶ್ರೀಗಳು. ಪೇಜಾವರ ಶ್ರೀಗಳು ಬಹಳ ಹಿಂದೂ ಪರಿಷತ್. ಪೇಜಾವರ ಶ್ರೀಗಳು ಬಹಳ ನನ್ನ ಮಾತು ಕೇಳಿ ಸರ್. ಪೇಜಾವರ ಶ್ರೀಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಠದ ಪ್ರಾಂಗಣವನ್ನ ಗಂಜಲದಿಂದ ತೊಳೆಯುವಂತಹ ಅವಶ್ಯಕತೆ ಇಲ್ಲ ಅಂತ. ಯಾರು ಇಫ್ತಾರ್ ಕೂಟವನ್ನ ಆಯೋಜಿಸಿದ್ರು ಅವರೇ ಹೇಳಿದ ಮೇಲೆ ಇನ್ಯಾರೋ ಮಾಡಿದ ಸ್ಟೇಟ್ಮೆಂಟ್ ಬಗ್ಗೆ ತಮಗೆ ಅಷ್ಟು ಗಂಭೀರತೆ ಇದೆ? ನಾನು ಗಂಭೀರತೆ ಅಷ್ಟಿದೆ ನಿಮಗೆ? ಕೂಟ ಆಯೋಜಿಸಿದ್ದನ್ನ ಸ್ವಾಗತಿಸುತ್ತೇನೆ. ಆಮೇಲೆ ಮುಸಲ್ಮಾನರಿಗೆ ಅವಮಾನ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿದ್ದು, ಇವರೆಲ್ಲ ಅವ್ರ ಭಕ್ತರು ಅಂತ ಗೊತ್ತಿದ್ದು, ಇವ್ರು ಗೌರವ ಕೊಡ್ತಾ ಇದೀವಿ ಅಂತ ಗೊತ್ತಿದ್ದು, ಇವ್ರ ಮೇಲೆ ಕಂಟ್ರೋಲ್ ಯಾಕೆ ಮಾಡಕ್ ಆಗ್ಲಿಲ್ಲ ಅವ್ರಿಗೆ? ಎಸ್ ರೈ ಮುಚ್ಚಿಲ್ಲ ಅವರೇ, ಇಡೀ ಕರಾವಳಿ ಸ್ವಾಮಿ, ನಾವು ಹೋಗಿರೋದು ಕರಾವಳಿ, ಅವರು ಕರಾವಳಿಯ ಮುಸಲ್ಮಾನರ ಭಾವನೆ ಅನ್ನುವಂಥದ್ದನ್ನ ಶಬೀಲ್ ನಮ್ಗೆ ಹೇಳಬೇಕಾಗಿಲ್ಲ. ಒಂದು ನಿಮಿಷ ನೀವು ನನ್ನ ಮಾತು ಕೇಳ್ರಿ, ನನ್ನ ಮಾತು ಅವಕಾಶ ಕೊಡಿ. ಹಕ್ಕಿದೆ ಮಾತಾಡಿ. ನೀವು ಎಲ್ಲ ಕಡೆ ಬರ್ಸ್ಕೊಂಡ್ರಿ, ಈಗ ಕರಾವಳಿ ಮುಸಲ್ಮಾನರಿಗೆ ಮಾತ್ರ ಯಾಕೆ ನೀವು ಸೀಮಿತ ಆಗ್ತಾ ಇದ್ದೀರಾ? ನೀವು ಬ್ಯಾರಿ ಅಂತ ಗೊತ್ತು, ಸಂಸ್ಥೆನಲ್ಲೂ ದೊಡ್ಡವ್ರು ಇಲ್ಲ ಅಂತ ಗೊತ್ತು. ರೈ ಮುಚ್ಚಿಲ್ಲ ಅವರೇ, ನೀವು ಬ್ಯಾರಿ. ಒಂದ್ ನಿಮಿಷ ರಹಿ ಮುಚ್ಚಿಲ್ಲ ಅವರೇ, ರಹಿ ಮುಚ್ಚಿಲ್ಲ ಅವರೇ, ಒಂದೇ ನಿಮಿಷ ರಹಿ ಮುಚ್ಚಿಲ್ಲ ಅವರೇ, ನಾನು ಭಗವಾನ್ ಅವರತ್ರ ಹೋಗ್ತೀನಿ, ಭಗವಾನ್ ಅವರತ್ರ ಹೋಗ್ತೀನಿ. ಭಗವಾನ್ ಅವರೇ, ಏನೋ ಸಮಾನತೆ ಅಂತ ಹೇಳ್ತಾ ಇದ್ರಿ, ಏನೋ ಸಮಾನತೆ ಅಂತ ಹೇಳ್ತಾ ಇದ್ರಿ, ಸಮಾನತೆ ಅಲ್ಲ. ಒಂದೇ ನಿಮಿಷ ಏನೋ ಸಮಾನತೆ ಅಂತ ಹೇಳ್ತಾ ಇದ್ರಿ. ಈಗ ಪೇಜಾವರ ಶ್ರೀಗಳ ಪೇಜಾವರ ಶ್ರೀಗಳ ಇಫ್ತಾರ ಕೂಟಕ್ಕೆ ಹೋದಂತವರು ಇಷ್ಟು ದಿವಸ ಮುಸ್ಲಿಂ ಆಗಿದ್ರು, ಇವತ್ತು ಬ್ಯಾರಿ ಆಗ್ತಾ ಇದ್ದಾರೆ. ರಹೀಂ ಮುಚ್ಚಲ್ನು ನಾನು ಎರಡು ಒಂದೇ ಮುಸ್ಲಿಮು, ಆದ್ರೆ ಅವರು ಅಲ್ಲಿಂದ ಬಂದಿದ್ದಾರೆ ಮುಖಂಡರು ಅಂತ ಹೇಳ್ತಾ ಇರೋದು ತಪ್ಪು. ಮುಖಂಡರು ನನ್ನ ಭಾಷೆ ಸ್ವಾಮಿ, ಮುಸ್ಲಿಂ ಮುಖಂಡ ಕರಾವಳಿ ಭಾಗದಲ್ಲಿ ಬ್ಯಾರಿ ಭಾಷೆ ಹೇಳುವವರು. ಆರು ಲಕ್ಷ ಜನ ಕೇಳ್ತಾರೆ, ಒಂದು ಕೋಟಿ ಜನ ಕೇಳ್ತಾ ಇದ್ದಾರೆ ಈ ಒಂದು ಇದರಿಂದ ನೋಡಿ. ಎರಡು ಮಸೀದಿ ಅತಿಯರ್ ಮಸೀದಿ ಅಬೂಬಕರ್ ಸೋಮೇಶ್ವರ್, ನಾನು ಸೆಕ್ರೆಟರಿ 20 ವರ್ಷ, ಈಗ ಚೀಫ್ ಅಡ್ವೈಸರ್ ಆಗಿದ್ದೇನೆ, ಮಿಲ್ಲಿ ಕೌನ್ಸಿಲ್ ಸೆಕ್ರೆಟರಿ ಕರ್ನಾಟಕ ಆಗಿದ್ದೇನೆ, ಜಮೀತಲು ಹಿಂದಿನ ಉತ್ತರ ಕೊಟ್ಟಿದ್ದೀನಿ. ನೀವು ಹೇಳ್ರಿ ಹಾಗೆ, ಒಂದೇ ಒಂದು ಸಂಸ್ಥೆ ಹೇಳ್ರಿ, ಹಾಗಿಲ್ದೇನೆ ಮುಸ್ಲಿಂ ಮುಖಂಡ ಅಂತ ಯಾಕ್ರಿ ಹೇಳ್ತೀರಾ? ಸುಳ್ಳು ಯಾಕೆ ಹೇಳ್ತೀರಾ ಸ್ವಾಮಿ? ನನಗೆ ದುರಂತ ಆಗ್ತಾ ಇರೋದು, ನನಗೆ ದುರಂತ ಅನ್ನಿಸ್ತಾ ಇರೋದು. ಸರ್ ಒಂದೇ ನಿಮಿಷ ರೈ ಮುಚ್ಚಿಲ್ಲ ಅವರು, ಒಂದು ನಿಮಿಷ ನನಗೆ ಈ ಪ್ಯಾನೆಲ್ನಲ್ಲಿ ದುರಂತ ಅನ್ನಿಸ್ತಾ ಇರೋದು ಭಗವಾನ್ ಅವರ ಮೌನವನ್ನು ನೋಡಿದಾಗ, ಕೆ ಎಲ್ ಅಶೋಕ್ ಅವರ ಮೌನವನ್ನು ನೋಡಿದಾಗ, ಅನಂತ್ ನಾಯಕ್ ಅವರ ಮೌನವನ್ನು ನೋಡಿದಾಗ. ಒಂದು ವೇಳೆ ಇದೇ ಪ್ರಮೋದ್ ಮುತಾಲಿಕ್ ಅವರು ಇನ್ಯಾರೋ ಹಿಂದೂಗೆ, ನೀನ್ಯಾವ ಸೀಮೆ ಹಿಂದೂ ಮುಖಂಡ, ನೀನೇನ್ ಶ್ರೀರಾಮ ಸೇನೆ ಸರ್? ಬರ್ತೀನಿ ರೀ ಸರ್, ಒಂದು ನಿಮಿಷ ಸರ್ ರಹಿ ಮುಚ್ಚಿಲ್ಲ ಅವರೇ, ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಭಗವಾನ್ ಅವರೇ ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಕೆ ಎಲ್ ಅಶೋಕ್ ಅವರನ್ನ ಉದ್ದೇಶಿಸಿ ಒಂದು ಧರ್ಮದ ಕೋಮುವಾದದ ಬಗ್ಗೆ ತಮಗೆ ಸಾಫ್ಟ್ ಕಾರ್ನರ್ ಇದೆ, ಇನ್ನೊಂದು ಧರ್ಮದ ಕೋಮುವಾದದ ಬಗ್ಗೆ ತಾವು ಹಾರ್ಡ್ಲೈನ್ ತಗೋತೀರಿ? ಒಂದ್ ನಿಮಿಷ ಹೇಳಿ ಸರ್. ನೀವು ನಿಜವಾಗ್ಲೂ ಬ್ಯಾಲೆನ್ಸ್ಡ್ ಅನ್ನೋದಾಗಿದ್ರೆ, ನಿಜವಾಗ್ಲೂ ಪ್ರಾಮಾಣಿಕರು ಅನ್ನೋದಾಗಿದ್ರೆ, ಶಫೀವುಲ್ಲಾ ಸಾಹೇಬ್ ಅವರ ಮಾತನ್ನ ವಿರೋಧಿಸ್ತಾ ಇದ್ರಿ. ಒಂದು ವೇಳೆ ಸರ್ ಒಂದ್ ನಿಮಿಷ ನನ್ನ ಮಾತು ಕೇಳಿ ದಯವಿಟ್ಟು ನನ್ನ ಮಾತನ್ನ ಕೇಳಿ ಶಫೀವುಲ್ಲಾ ಸಾಹೇಬ್ ಅವರೇ, ಭಗವಾನ್ ಅವರೇ ದಯವಿಟ್ಟು ಸರ್ ಭಗವಾನ್ ಅವರೇ ನನ್ನ ಮಾತನ್ನ ತಾವು ಕೇಳಿಸ್ಕೊಳ್ಬೇಕು. ಕೆ ಎಲ್ ಅಶೋಕ್ ಅವರೇ ನನ್ನ ಮಾತನ್ನು ತಾವು ಕೇಳಿಸ್ಕೊಳ್ಬೇಕು. ಒಂದು ವೇಳೆ ಇಲ್ಲಿ ಕುತ್ಕೊಂಡಿರುವಂತಹ ಪ್ರಮೋದ್ ಮುತಾಲಿಕ್ ಅವರು
ಪ್ಯಾನೆಲ್ನಲ್ಲಿರುವಂತ ಇನ್ನೊಬ್ಬ ಹಿಂದೂನನ್ನ ಉದ್ದೇಶಿಸಿ, ನೀನು ಯಾವ ಸೀಮೆ ಹಿಂದೂ ಮುಖಂಡ, ನೀನು ಆರ್ಎಸ್ಎಸ್, ನೀನು ಆರ್ಎಸ್ಎಸ್ ಸದಸ್ಯ ಅಲ್ಲ, ಭಜರಂಗ ದಳ ಸದಸ್ಯ ಅಲ್ಲ, ಶ್ರೀರಾಮ ಸೇನೆ ಸದಸ್ಯ ಅಲ್ಲ, ನೀನು ಹಿಂದೂ ಇರಬಹುದು ಆದ್ರೆ ಹಿಂದೂ ಮುಖಂಡ ಅಲ್ಲ ಅಂತ ಒಂದು ವೇಳೆ ಪ್ರಮೋದ್ ಮುತಾಲಿಕ್ ಅವ್ರು ಹೇಳಿದ್ರೆ ನೀವು ಇದೇ ರೀತಿಯಾಗಿ ಮೌನವಾಗಿ ಕುತ್ಕೊಳ್ತಿದ್ರ ಸರ್? ಅಜಿತ್ ಅವರೇ, ಶಫೀವುಲ್ಲಾ ಸಾಹೇಬ್ ಅವರು ಆ ಮಾತು ಹೇಳಿದಾಗ ತಮಗೆ ಯಾವುದೇ ಅಭ್ಯಂತರ ಇರೋದಿಲ್ಲ. ಒಂದು ವೇಳೆ ಪ್ರಮೋದ್ ಮುತಾಲಿಕ್ ಅವರು ಆ ಮಾತನ್ನ ಹೇಳಿದ್ರೆ ನಿಮಗೆ ಅಧ್ಯಕ್ಷನ್ ಇರ್ತಿರ್ಲಿಲ್ವಾ? ಭಗವಾನ್ ಅವರಿಂದ ಒಬ್ಬರಾದ್ಮೇಲೆ ಅವರು ಆ ಜನಾಂಗಕ್ಕೆ ಸೇರಿದ್ರೆ ಸಾಕು, ಅವ್ರು ಮುಸ್ಲಿಮ್ರು ಅಂತ ನಾವು ಕೇಳ್ಕೊಂಡು ಇಲ್ಲಿ ಕೂತಿದ್ದೇವೆ. ಪ್ರಶ್ನೆ ಕೇಳಿದ ಮೇಲೆ ಆತ್ಮಸಾಕ್ಷಿ ಜಾಗೃತವಾಯ್ತ ತಮ್ದು? ನಾನು ಪ್ರಶ್ನೆ ಕೇಳಿದ ಮೇಲೆ ಆತ್ಮಸಾಕ್ಷಿ ಜಾಗೃತವಾಯ್ತ? ಕೆ ಎಲ್ ಅಶೋಕ್ ಅವರೇ ಮುಸ್ಲಿಂ. ನಾನು ಪ್ರಶ್ನೆ ಕೇಳಿದ ಮೇಲೆ ಆತ್ಮಸಾಕ್ಷಿ ಜಾಗೃತವಾಯ್ತ ತಮ್ದು? ಆದ್ರೆ ಬಿಜೆಪಿ ಮುಖಂಡರಾಗಿ ನೀವೇ ಮಾತಾಡ್ತಾ ಇದ್ರೆ ಯಾವ ರಾಜಕೀಯ ಪುರಾರಿಗಳ ಜೊತೆ ಓಡಾಡಿಕೊಂಡು ದುಡ್ಡು ಹೊಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡಿಲ್ಲ, ನಮಗೆ ಆ ಮಾರಲ್ ಕೆಪಾಸಿಟಿ ಇದೆ, ಹಂಗಾಗಿ ನಾವು ಕುತ್ಕೊಂಡಿದ್ದೀವಿ. ಮತ್ತು ನಮಗೆ ಈ ಮುಸ್ಲಿಮರು ಈ ಮೂಲ ಈ ಶಫೀವುಲ್ ಅವರ ಅಭಿಪ್ರಾಯಗಳನ್ನ ನನ್ನ ಬಹುತೇಕ ಅಭಿಪ್ರಾಯಗಳನ್ನ ನಾನು ಒಪ್ತೀನಿ, ಅದು ಕೆಲವು ಅಭಿಪ್ರಾಯಗಳನ್ನ ನಾನು ಒಪ್ಪೋದಿಲ್ಲ. ಹಾಗಂತ ರೈ ಮುಚ್ಚಲ ಅಭಿಪ್ರಾಯಗಳನ್ನ ನೀವು ಒಪ್ಬೇಕು. ರೈ ಮುಚ್ಚಲ ಬಾರಿ ಇದಾಗಿದ್ರೆ ಅಂದ್ರೆ ರೈ ಮುಚ್ಚಲ ಏನೇನ್ ಮಾಡಿದ್ದಾರೆ ನಾನು ಕಾನ್ಸಾಬೆ ಕಳೆದಿದ್ದೆಲ್ಲ ಹೇಳಿದ್ದೀನಿ. ರೈ ಮುಚ್ಚಲ ಒಂದು ಇಡೀ ಮುಸ್ಲಿಂ ಸಮಾಜವನ್ನ ಒಡೆಯುವ ಕೆಲಸ ಅಂತ ತಿಳ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಅವ್ರ ಅಭಿಪ್ರಾಯ ಒಪ್ಪಕ್ಕಾಗಲ್ಲ. ಹಾಗಂತ ಸ್ವಾಮೀಜಿಯವರ ಅಭಿಪ್ರಾಯವನ್ನ ನಾನು ಈಗಾಗಲೇ ಹೇಳಿದಾಗೆ ಅವರು ಈ ಕರಾವಳಿಯಲ್ಲಿ ನಡೆಯುವಂತ ಸಂಘ ಪರಿವಾರಕ್ಕೆ ಏನ್ ಮಾರ್ಗದರ್ಶನರಾಗಿದ್ದಾರೆ ಅದನ್ನ ಹೊರಗಡೆ ಬಂದು ಇದೇ ತರ ಇಫ್ತಿಯಾರ್ ಕೂಟ ಮಾಡಿದ್ರೆ ಕರ್ನಾಟಕದ ಪ್ರಗತಿ ಪರಲ್ಲ ನಾವು ಬೆಂಬಲಿಸ್ತೀವಿ, ಅವರಿಗೆ ಸ್ವಾಗತಿಸ್ತೀವಿ. ಪ್ರಶ್ನೆ ಇರೋದು ಕರಾವಳಿಯಲ್ಲಿ ಇದುವರೆಗೆ ನಡೆದಂತ ಕೋಮ ಪ್ರಕ್ಷುಬ್ಧತೆಗೆ ಮತ್ತು ಕೋಮವಾದಕ್ಕೆ ಅವರು ಪರೋಕ್ಷವಾದಂತ ಮಾರ್ಗದರ್ಶಕರಾಗಿದ್ರು. ಇದ್ರ ಬಗ್ಗೆ ನಾವು ಬಹಳ ಹೆಂಟರಾಗಿ ಇವತ್ತೊಂದು ಇಫ್ತಿಯಾರ್ ಕೂಟ ಏರ್ಪಡಿಸಿದ್ರು. ಜಿಲ್ಲೆಯ ಸಂಬಂಧಪಟ್ಟಾಗಿ ನೀವು ಮೇಲಿಂದ ಮೇಲೆ ಹೇಳ್ತಾ ಇದ್ರಿ ಕೋಮದೊಳ್ಳೂರಿ ಅಂತ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಷ್ಟು ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳು ಇನ್ನು ಕರ್ನಾಟಕದಲ್ಲಿ ಬೇರೆ ಕಡೆ ಇಲ್ಲ. ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರೋದು, ಉಡುಪಿ ಇರ್ಬೋದು, ಈ ರೀತಿ ಬೇಕಾದಷ್ಟು ದೇವಸ್ಥಾನಗಳಿದ್ದಾವೆ. ಪ್ರತಿನಿತ್ಯ ಲಕ್ಷಾಂತರ ಜನ ಭಕ್ತಾದಿಗಳು ಪ್ರತಿನಿತ್ಯ ಭೇಟಿ ಕೊಡ್ತಾ ಇದ್ದಾರೆ. ಯಾವುದೇ ಗಲಾಟೆ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಶಾಂತ ರೀತಿಯಿಂದ ಭಕ್ತಾದಿಗಳ ಭೇಟಿ ಕೊಟ್ಟು ಹೋಗ್ತಾ ಇದ್ದಾರೆ. ಸುಮ್ ಸುಮ್ಮನೆ ನೀವು ದಳ್ಳೂರಿ 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 ಅಂತ ಹೇಳಿ ಬೆಂಕಿ ಹಚ್ಚಕ್ಕೆ ಹೋಗ್ಬೇಡಿ. ನೀವು ಎಲ್ಲೋ ಒಂದು ಎರಡು ಕಡೆ ನಡೆದಂತಹ ಘಟನೆಯನ್ನ ಗಮನಿಸ್ತಾ ಇದ್ದಾರೆ. ಸೊ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬೆಂಕಿ ಇದು ಹಸಿ ಸುಳ್ಳು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಇವತ್ತು ನೀವು ಅವಮಾನ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ರೆ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಶಾಂತ ರೀತಿಯಿಂದ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ, ಭೇಟಿ ಕೊಡ್ತಾ ಇದ್ದಾರೆ, ಯಾವುದೇ ರೀತಿ ಗಲಾಟೆಗಳಿಲ್ಲ. ಎಲ್ಲೋ ಒಂದು ಕಡೆ ಎರಡು ಕಡೆ ನಡೆದಂತಹ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಮೇಲಿನ ಮೇಲೆ ಹೇಳುವಂತಹದನ್ನ ನಿಲ್ಲಿಸಿ, ಮತ್ತು ಇದು ಬರೇ ಹಿಂದೂ ಸಂಘಟನೆಗಳನ್ನು ಬೆಂಕಿ ಹಚ್ಚಿದ್ದಾರೆ ಅಂತ ಮೂರ್ಖತನದ ಹೇಳಿಕೆ. ಇದು ನೀವು ಬರೇ ಹಿಂದೂ ಸಂಘಟನೆಗಳನ್ನು ಮಾತ್ರ ಅಲ್ಲ, ಇವತ್ತು ಅಲ್ಲಿ ನಡೆದಂತಹ ಘಟನೆಗಳನ್ನ ಬಗ್ಗೆ ಯೋಚನೆ ಮಾಡಬೇಕು. ಗೋ ಹತ್ಯೆ ನಡೆದಾಗ ಗಲಾಟೆಗಳಾಗ್ತಾ ಇದಾವೆ, ಗೋ ಹತ್ಯೆ ಸಂಬಂಧಪಟ್ಟಾಗ ಮುಸ್ಲಿಂ ಸಮಾಜದವರು ಯೋಚನೆ ಮಾಡಬೇಕು. ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇರುವಂತಹ ಪ್ರಧಾನಮಂತ್ರಿಯವರು ಕೂಡ ಉಲ್ಲೇಖವನ್ನು ಮಾಡಿದ್ರು. ಇವತ್ತು ಆ ರೀತಿಯ ಪ್ರಧಾನಮಂತ್ರಿಯವರು ಕೂಡ ಉಲ್ಲೇಖ ಗೋವಿನ ಸಂಬಂಧಪಟ್ಟಾಗಿ ಮುಂದೆ ಬರಬೇಕು. ಒಂದು ನಿಮಿಷ ನಾನು ಬರ್ತೀನಿ ಕೆ ಎಲ್ ಅಶೋಕ್ ಅವರೇ, ನನಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಕೆ ಎಲ್ ಅಶೋಕ್ ಅವರೇ ನನಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ, ನಾನು ವಾಪಸ್ ಬರ್ತೀನಿ. ಶಫೀವುಲ್ಲಾ ಸಾಹೇಬ್ ಅವರು ಹೇಳ್ತಾರೆ ನಿಮ್ಮದೇ ಸರ್ಕಾರ ಇದೆಯಲ್ಲ, ಗೋ ಮಾಂಸದ ರಫ್ತನ್ನ ನಿಲ್ಲಿಸ್ಲಿ ಅನ್ನುವಂತಹ ಮಾತನ್ನ. ಶಫೀವುಲ್ಲಾ ಸಾಹೇಬ್ ಅವರು ಮಾತಾಡಕ್ ಬಹಳ ಚೆನ್ನಾಗಿರುತ್ತೆ ಸರ್. ಜಾನುವಾರುಗಳ ಸರ್ ನಾನು ಬರ್ತೀನಿ. ಜಾನುವಾರುಗಳ ಮಾರಾಟವನ್ನು ನಿಯಂತ್ರಿಸೋದಕ್ಕೆ ಒಂದು ಕಾಯ್ದೆಯನ್ನು ತರ್ತೀವಿ ಅಂತ ಹೊರಟ್ರೆ ನಮ್ಮ ಭಗವಾನ್ ಅವರು ಸ್ಟೇಜ್ ಮೇಲೆ ಗೋಮಾಂಸ ತಿನ್ನುವ ಮೂಲಕ
ಪ್ರತಿಭಟನೆ ನಡೆಸ್ತಾರೆ, ಆಹಾರದ ಹಕ್ಕನ್ನ ಮಾತಾಡ್ತಾರೆ. ಒಂದು ವೇಳೆ ಪ್ರಹಾರ ಮಾಡೋದಲ್ಲ ಸರ್, ಒಂದು ವೇಳೆ ರಫ್ತನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ರೆ, ಗೋ ಹತ್ಯೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ರೆ, ನಮ್ಮ ಭಗವಾನ್ ಮತ್ತು ಇತರರು ಏನೇನು ಪ್ರತಿಭಟನೆ ಮಾಡ್ತಾರೆ ಅಂತ ನನಗೆ ನನ್ನ ಕಲ್ಪನೆಗೂ ಮೀರಿದಂಥದ್ದು. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ.